ಬೊಂಬೆ ಮಾಡುವವನು. ಒಮ್ಮೆ ವರ್ಮ ಎಂಬ ಪ್ರಸಿದ್ಧ ಬೊಂಬೆ ಮಾಡುವವನು ವಾಸಿಸುತ್ತಿದ್ದ. ಯಮರಾಜನ ಆಸ್ಥಾನದಲ್ಲಿ ಕಿಂಕರರೇ, ಭೂಮಿಗೆ ಹೋಗಿ ವರ್ಮನನ್ನು ನನ್ನ ಬಳಿಗೆ ಕರೆ ತನ್ನಿ. ಅವನ ಜೀವಾವಧಿ ಮುಗಿದಿದೆ. ಹಾಗೆ ಆಗಲಿ ಮೃತ್ಯು ದೇವತೆ, ನಮ್ಮ ಜೊತೆ ಬಾ ವರ್ಮ. ನೀನು ಜೀವಿಸಿದ್ದು ಆಗಿದೆ, ನಿನ್ನ ಕಾಲ ಈಗ ಬಂದಿದೆ. ಯಮರಾಜ ತನ್ನ ಆಸ್ಥಾನಕ್ಕೆ ನಿನ್ನನ್ನು ಕರೆದಿದ್ದಾನೆ. ಇಲ್ಲ, ನನ್ನನ್ನು ಬದುಕಲು ಬಿಡಿ. ಇಷ್ಟು ಬೇಗ ನನಗೆ ಸಾಯಲು ಇಷ್ಟವಿಲ್ಲ. ನನಗೆ ಜೀವದಾನ ಮಾಡಿ. ವರ್ಮ ನಿದ್ರೆಯಿಂದ ಎಚ್ಚರಗೊಂಡ ಮೇಲೆ ಅದು ಬರೀ ಕನಸು ಎಂದು ಅವನಿಗೆ ತಿಳಿಯಿತು. ಯಮಕಿಂಕರರು ಬಂದು ನನ್ನ ಜೀವವನ್ನು ತೆಗೆದುಕೊಂಡರೆ ಏನು ಮಾಡುವುದು? ನಾನು ಏನಾದರೂ ಮಾಡಬೇಕು. ನಾನು ನನ್ನ ತರಹದ್ದೇ 10 ಮೂರ್ತಿಗಳನ್ನು ಮಾಡಿದರೆ ಇದರಲ್ಲಿ ನಿಜವಾದದ್ದು ಯಾವುದು ಎಂದು ಕಿಂಕರರಿಗೆ ತಿಳಿಯುವುದಿಲ್ಲ. ಕಿಂಕರರಿಗೆ ಈ ರೀತಿ ಉಪಾಯ ಮಾಡಬಹುದು. ಅವನ ತರಹವೇ 10 ಬೊಂಬೆಗಳನ್ನು ಮಾಡಿದ ನಂತರ ಈ ಮೂರ್ತಿಗಳೊಂದಿಗೆ ನಿಂತರೆ ಕಿಂಕರರು ಮೂರ್ಖರಾಗುತ್ತಾರೆ. ಆಗ ನನ್ನ ಜೀವ ಕಾಪಾಡಿಕೊಳ್ಳಬಹುದು. ಆ ರಾತ್ರಿ ವರ್ಮನ ಕನಸಿನಂತೆ ಯಮಕಿಂಕರರು ಅವನನ್ನು ಕರೆದೊಯ್ಯಲು ಬಂದರು. ಏನಿದು, ಇಲ್ಲಿ 11 ಜನ ವರ್ಮರು ಇದ್ದಾರೆ, ಎಲ್ಲರೂ ಒಂದೇ ತರ ಇದ್ದಾರೆ. ನಾವು ಹೇಗೆ ಕಂಡುಹಿಡಿಯೋದು ಯಾವುದು ನಿಜವಾದ್ದು? ನಾವು ಹೋಗಿ ಯಮರಾಜನಿಗೆ ಈ ವಿಷಯವನ್ನ ತಿಳಿಸೋಣ. ಓ ಯಮರಾಜ, ಅಲ್ಲಿ 11 ವರ್ಮರು ಇದ್ದಾರೆ, ಯಾವುದು ನಿಜವಾದ್ದು ಅಂತ ನಾವು ಹೇಗೆ ಕಂಡುಹಿಡಿಯೋದು? ಮೂರ್ಖರೇ, ಆ ಮೂರ್ತಿ ಮಾಡುವವನು ಬಹಳ ಬುದ್ಧಿವಂತ. ಅವನಂತೆಯೇ ಕಾಣುವ ಆ ಮೂರ್ತಿಗಳ ಜೊತೆ ಅಡಗಿಕೊಂಡಿದ್ದಾನೆ. ಹೋಗಿ ಕಂಡುಹಿಡಿಯಿರಿ, ಇಲ್ಲದಿದ್ದರೆ ಶಿಕ್ಷೆಯಾಗುತ್ತದೆ. ಕೇಳಿ, ಅವನ ಕೆಲಸವನ್ನು ಖಂಡಿಸಿದರೆ ಯಾವ ಕಲಾವಿದನೂ ಸಹಿಸುವುದಿಲ್ಲ. ನಾವು ಆ ಮೂರ್ತಿಗಳ ಬಗ್ಗೆ ಕೆಟ್ಟದಾಗಿ ಹೇಳೋಣ, ಆಗ ಅವನೇ ಕಾಣಿಸಿಕೊಳ್ಳುತ್ತಾನೆ. ಈ ಬೊಂಬೆಯಲ್ಲಿರೋ ಊನಾ ನೋಡು, ಇದು ಸರಿಯಾಗಿ ಇಲ್ಲವೇ ಇಲ್ಲ. ಅಯ್ಯೋ, ಇದನ್ನ ನೋಡು ಹೇಗಿದೆ ಅಂತ. ಅಸಾಧ್ಯ, ಏನು ದೋಷವಿದೆ ನನ್ನ ಕೆಲಸದಲ್ಲಿ? ಯಾವ ದೋಷವೂ ಇರುವುದಿಲ್ಲ. ಅವನ ಕೆಲಸದ ಬಗ್ಗೆ ಖಂಡಿಸಿದ್ದು ವರ್ಮನಿಗೆ ಇಷ್ಟವಾಗಲಿಲ್ಲ ಮತ್ತು ಅವನಿಗೆ ತಿಳಿಯದೆಯೇ ಹೊರಗೆ ಬಂದ. ಒಂದೇ ಒಂದು ಊನಾ ಅಂದ್ರೆ ಬೊಂಬೆಗಳು ಮಾತಾಡಲ್ಲ, ಆದ್ರೆ ನೀನ್ ಮಾತಾಡ್ತೀಯ. ಈಗ ನೀನ್ ನಮ್ಮಿಂದ ತಪ್ಪಿಸ್ಕೊಳಕ್ ಆಗೋದೇ ಇಲ್ಲ. ಕಡೆಗೂ ಕಿಂಕರರು ವರ್ಮನನ್ನು ಯಮರಾಜನ ಬಳಿಗೆ ಕರೆದೊಯ್ದರು. ನೀತಿ: ಮನುಷ್ಯನ ದುರಹಂಕಾರ ಅವನನ್ನೇ ಸೋಲಿಸುತ್ತದೆ. ವಿದ್ಯಾವಂತ ಮೂರ್ಖರು. ಒಂದು ಹಳ್ಳಿಯಲ್ಲಿ 4 ಸ್ನೇಹಿತರು ವಾಸವಾಗಿದ್ರು. ಒಂದು ದಿನ ಉತ್ತಮ ವ್ಯಾಸಂಗಕ್ಕಾಗಿ ಕಾಶಿಗೆ ಹೋಗಬೇಕೆಂದು ಮಾತನಾಡಿಕೊಳ್ಳುತ್ತಿದ್ದರು. ನಾವೆಲ್ಲರೂ ನಾಳೆ ಕಾಶಿಗೆ ಹೊರಡೋಣ, ಏನು ಹೇಳುತ್ತೀರಿ? ಸ್ನೇಹಿತರೆ, ಉನ್ನತ ವ್ಯಾಸಂಗಕ್ಕಿಂತ ಸಾಮಾನ್ಯ ಜ್ಞಾನ ಮುಖ್ಯ. ಇಲ್ಲ ಇಲ್ಲ, ಉನ್ನತ ವ್ಯಾಸಂಗ ಮುಖ್ಯವಾದುದ್ದೇ. ನನಗೆ ಉನ್ನತ ವ್ಯಾಸಂಗದಲ್ಲಿ ಆಸಕ್ತಿ ಇಲ್ಲ. ಯಾಕೆಂದ್ರೆ ಸಾಮಾನ್ಯ ಜ್ಞಾನ ಮುಖ್ಯ, ನಾನು ಅಲ್ಲಿಗೆ ಬರೋಲ್ಲ. ಅವರಲ್ಲಿ 3 ಸ್ನೇಹಿತರು ಕಾಶಿಗೆ ವ್ಯಾಸಂಗಕ್ಕಾಗಿ ಹೊರಟರು. 4 ಸ್ನೇಹಿತ ಅವರ ಜೊತೆ ಹೋಗಲಿಲ್ಲ. ಕೆಲವು ವರ್ಷಗಳ ನಂತರ ಆ 3 ಸ್ನೇಹಿತರು ಹಳ್ಳಿಗೆ ಹಿಂದಿರುಗಿದರು. ಅವರು ಉತ್ತಮ ವ್ಯಾಸಂಗವನ್ನು ಮುಗಿಸಿದ್ದರು. ನಮ್ಮಂತಹ ವಿದ್ವಾಂಸರುಗಳಿಗೆ ಈ ಹಳ್ಳಿಯು ಯೋಗ್ಯವಾದುದ್ದಲ್ಲ, ನಾವು ನಗರಕ್ಕೆ ಹೋಗಿ ಕೆಲಸವನ್ನು ಹುಡುಕೋಣ. ಹೌದು ಹೌದು, ನೀ ಹೇಳೋದು ಸರಿ. ಹೇ, ನಾನು ಬರಬಹುದಾ? ನಿನಗೆ ಜ್ಞಾನವೇ ಇಲ್ಲ, ವಿದ್ಯಾಭ್ಯಾಸವಿಲ್ಲದೆ ನಗರದಲ್ಲೇನು ಮಾಡುತ್ತೀಯ? ಅದು ಪರವಾಗಿಲ್ಲ, ನನಗೆ ಆ ಪಟ್ಟಣದಲ್ಲಿ ದುಡ್ಡು ಸಂಪಾದಿಸುವಷ್ಟು ಬುದ್ಧಿ ಇದೆ, ನಾನು ನಿಮ್ ಜೊತೆಗೆ ಬರ್ತೀನಷ್ಟೇ. ಆ 4 ಸ್ನೇಹಿತರು ನಗರಕ್ಕೆ ಹೊರಟರು. ನೋಡಿ ಸ್ನೇಹಿತರೆ, ಸತ್ತ ಸಿಂಹವೊಂದಲ್ಲಿದೆ, ನನ್ನ ಜ್ಞಾನವನ್ನು ಉಪಯೋಗಿಸಿ ಇದರ ಅಸ್ಥಿಪಂಜರವನ್ನು ಒಂದು ಮಾಡುವೆ. ನಾನು ಆ ಅಸ್ಥಿಪಂಜರದ ಮೇಲೆ ಚರ್ಮ ಹಾಕಬಲ್ಲೆ, ನಾನು ಅದಕ್ಕೆ ಜೀವ ತುಂಬುತ್ತೇನೆ. ಹುಷಾರು, ಸಿಂಹಕ್ಕೆ ಜೀವ ಬಂದ್ರೆ ನಮ್ಮನ್ನೆಲ್ಲ ಸಾಯಿಸಿಬಿಡುತ್ತೆ. ನಿನಗೇನು ತಿಳಿಯದು,
ನಮ್ಮ ಪ್ರಯೋಗವನ್ನು ಹಾಳು ಮಾಡಬೇಕೆಂದೇ ಇದ್ದೀಯ? ಆ ಮೂವರು ಸ್ನೇಹಿತರು ಪ್ರಯೋಗಗಳನ್ನ ಪ್ರಾರಂಭಿಸಿದರು. ಹೀಗ್ ಮಾಡಬೇಡಿ ಪೆದ್ದರೆ, ಮತ್ತೆ ಯೋಚಿಸಿ ನೋಡಿ, ಅದು ನಿಮ್ಮನ್ನ ಕೊಲ್ಲುತ್ತೆ. ಇವನಿಗೆ ತಿಳಿಯಿತು ಈ ಪ್ರಯೋಗಗಳನ್ನ ಅವರು ನಿಲ್ಲಿಸೋದಿಲ್ಲ ಎಂದು. ಅದಕ್ಕೆ ಅವನು ರಕ್ಷಣೆಗಾಗಿ ಮರವನ್ನೇರಿದ. ಆ ಸಿಂಹಕ್ಕೆ ಪುನಃ ಜೀವ ಬಂದು ಆ ಮೂವರ ಮೇಲೂ ಎಗರಿತು. ನಂತರ ಮೂವರನ್ನು ಕೊಂದು ಹಾಕಿತು. ಅಯ್ಯೋ, ನೀವು ನಿಮ್ಮ ಜ್ಞಾನವನ್ನು ಉಪಯೋಗಿಸಕ್ ಮೊದಲು ನಿಮ್ಮ ಸಾಮಾನ್ಯ ಜ್ಞಾನ ಉಪಯೋಗಿಸಬೇಕಾಗಿತ್ತು. ಸಾಮಾನ್ಯ ಜ್ಞಾನ ಮತ್ತು ಬುದ್ಧಿಶಕ್ತಿಯಿಂದ ಕೊನೆಗೆ ಉಳಿದುಕೊಂಡ ಒಬ್ಬನೇ ಒಬ್ಬ, ಅದೇ ನಾಲ್ಕನೇ ಸ್ನೇಹಿತ, ನೀತಿ. ಸಾಮಾನ್ಯ ಜ್ಞಾನವಿಲ್ಲದ ವಿದ್ಯೆಯು ಉಪಯೋಗವಿಲ್ಲ. ಭಿಕ್ಷುಕನ ಚತುರತೆ. ರಾಜ ಪೃಥ್ವಿಪಾಲ ಅಪಾರ ಜ್ಞಾನವುಳ್ಳ ಮತ್ತು ಉದಾರ ಮನಸ್ಸುಳ್ಳ ರಾಜನಾಗಿದ್ದ. ವಿದ್ವಾಂಸರಿಗೆ ಮತ್ತು ಪಂಡಿತರಿಗೆ ಅವನ ಆಸ್ಥಾನದ ಬಾಗಿಲು ಸದಾ ತೆರೆದಿತ್ತು. ಒಂದು ದಿನ ಒಬ್ಬ ಮುದಿ ಭಿಕ್ಷುಕ ಅವನ ಆಸ್ಥಾನಕ್ಕೆ ಬಂದ. ಹೇಯ್, ನಿಂತ್ಕೋ ಭಿಕ್ಷುಕ, ಎಲ್ಲಿಗೆ ಹೋಗ್ತಾ ಇದೀಯ? ನನ್ನ ಹತ್ರ ಹಾಗ್ ಮಾತಾಡ್ಬೇಡಿ. ನಾನು ರಾಜನ ಅಣ್ಣ, ನಾನು ರಾಜರನ್ನ ಭೇಟಿಯಾಗ್ಬೇಕು. ಏನು, ನೀನು ರಾಜನ ಅಣ್ಣನ? ನಮ್ಮ ರಾಜನಿಗೆ ಅಣ್ಣ ತಮ್ಮಂದ್ರಿಲ್ಲ. ನೀನು ಸುಳ್ಳು ಹೇಳ್ತಾ ಇದ್ಯಾ. ಆಸ್ಥಾನದಲ್ಲಿ ಭಿಕ್ಷೆ ಬೇಡ್ಬಾರ್ದು. ನಾನು ಸುಳ್ಳು ಹೇಳ್ತಾ ಇಲ್ಲ. ಹೋಗಿ ರಾಜರಿಗೆ ಹೇಳಿ ಅವ್ರ ಅಣ್ಣ ಬಂದಿದ್ದಾರೆ, ಅವ್ರನ್ನ ಭೇಟಿಯಾಗ್ಬೇಕು ಅಂತಿದ್ದಾರೆ ಅಂತ. ಇವನ ಮಾತುಗಳನ್ನ ಸಂದೇಹಾಸ್ಪದವಾಗಿ ನೋಡಿ ದ್ವಾರಪಾಲಕ ರಾಜನಿಗೆ ತಿಳಿಸಲು ಒಳಗೆ ಹೋದ. ಮಹಾರಾಜ, ಬಾಗಿಲಲ್ಲಿ ಒಬ್ಬ ಭಿಕ್ಷುಕ ಬಂದಿದ್ದಾನೆ. ಅವನು ನಿಮ್ಮ ಅಣ್ಣ ಅಂತ ಹೇಳ್ತಾ ಇದ್ದಾನೆ. ಅವನು ನಿಮ್ಮನ್ನ ಭೇಟಿಯಾಗ್ಬೇಕಂತೆ. ಒಳಗೆ ಕಳುಹಿಸು, ನೀವು ಹೋಗಿ ರಾಜರನ್ನ ನೋಡಬಹುದು. ಸ್ವಾಗತ ಭಿಕ್ಷುಕನೇ, ಹೇಗಿದ್ದೀಯಾ? ಮಹಾರಾಜ, ನನ್ನ ಹತ್ರ ಒಳ್ಳೆ ಸುದ್ದಿ ಇಲ್ಲ. ನನ್ನ ಹತ್ರ 32 ಜನ ಆಳುಗಳಿದ್ರು, ಎಲ್ಲ ಹೊರಟೋದ್ರು. ನನ್ನ 5 ರಾಣಿಗಳಿಗೆ ವಯಸ್ಸಾಗಿರೋದ್ರಿಂದ ನನಗೆ ಸಹಾಯ ಮಾಡಕ್ಕಾಗ್ತಿಲ್ಲ. ದಯವಿಟ್ಟು ಸಹಾಯ ಮಾಡಿ. ಅವನಿಗೆ 50 ಚಿನ್ನದ ನಾಣ್ಯಗಳನ್ನು ಕೊಡಿ. 50 ಚಿನ್ನದ ನಾಣ್ಯಗಳ? ಅದು ಸಾಕಾಗೋಲ್ಲ ರಾಜ. ಭಿಕ್ಷುಕನೇ, ನನ್ನ ಖಜಾನೆಯಲ್ಲಿ ಬಹಳ ಹಣವಿಲ್ಲ, ಅದು ಬರಿದಾಗುತ್ತಿದೆ. ಇಷ್ಟು ಮಾತ್ರ ಕೊಡಬಲ್ಲೆ. ಹಾಗಾದ್ರೆ ಸಪ್ತ ಸಮುದ್ರದ ಆಚೆ ಇರೋ ಜಾಗಕ್ಕೆ ನನ್ನ ಜೊತೆ ಯಾಕೆ ನೀವು ಬರಬಾರ್ದು? ಆ ಸಮುದ್ರದ ತೀರದಲ್ಲಿ ಚಿನ್ನದ ಮರಳಿದೆ ಅಂತ ಹೇಳ್ತಾರೆ. ಅಲ್ಲಿಂದ ತುಂಬಿಕೊಂಡು ತಗೊಂಬಂದು ನಿಮ್ಮ ಬೊಕ್ಕಸಕ್ಕೆ ತುಂಬಿಸ್ಕೊಳ್ಳಿ. ಆದರೆ ಸಪ್ತ ಸಮುದ್ರಗಳನ್ನು ಹೇಗೆ ದಾಟುವುದು? ನೀವು ನನ್ನ ಕಾಲಿನ ಮಾಯಾಶಕ್ತಿಯನ್ನ ನೋಡಿಲ್ವಾ? ನಾನು ಅಲ್ಲಿ ಕಾಲಿಟ್ರೆ ನೀರು ಕೂಡ ಒಣಗೋಗುತ್ತೆ. ಮಂತ್ರಿಗಳೇ, ಅವರಿಗೆ 500 ಚಿನ್ನದ ನಾಣ್ಯಗಳನ್ನು ಕೊಡಿ. ಸ್ವಾಮಿ, ನೀವು ಹೇಳಿದ್ದು ನನಗೆ ಅರ್ಥ ಆಗಲಿಲ್ಲ, ಸ್ವಲ್ಪ ವಿವರಿಸಿ ಹೇಳ್ತೀರಾ? ಭಿಕ್ಷುಕನು ಒಳ್ಳೆಯ ವಿದ್ವಾಂಸನಾಗಿದ್ದನು. ರಾಜನೂ ಭಿಕ್ಷುಕನೂ ಒಂದು ನಾಣ್ಯದ 2 ಮುಖಗಳಿದ್ದಂತೆ. ಒಂದು ದಿವಸ ನೀನು ರಾಜನಾಗಿದ್ದರೆ ಮತ್ತೊಂದು ದಿವಸ ಭಿಕ್ಷುಕನಾಗಬಹುದು. ಅವನಿಗೆ ಅರಮನೆ ಎಂದರೆ ಅವನ ದೇಹವೇ. ಅವನ 32 ಹಲ್ಲುಗಳೇ ಅವನ ಸೇವಕರು. ಅವನ 5 ಇಂದ್ರಿಯಗಳೇ ಅವನ 5 ರಾಣಿಯರು. ಅವನು ಕಾಲಿಟ್ಟಾಗ ಸಮುದ್ರವು ಒಣಗುವುದು ಅವನ ವ್ಯಂಗ್ಯವಾಗಿತ್ತು. ಅದರರ್ಥ ನನ್ನ ಖಜಾನೆ ಬರಿದಾಗಿದೆ ಎಂದು ಹೇಳಿದುದು ನಾನು ಹೇಳಿದ ನೆಪ ಎಂದರ್ಥ. ನೀತಿ. ತಿಳುವಳಿಕೆ ಇದ್ದರೆ ಕೇಡುಗಾಲದಲ್ಲೂ ಕೆಲಸಕ್ಕೆ ಬರುತ್ತದೆ. ಸರಿಯಾದ ನಿರ್ಧಾರ. ಒಂದು ಕಾಡಿನ ಕೊಳದಲ್ಲಿ 2 ಕಪ್ಪೆಗಳು ವಾಸವಾಗಿದ್ದವು. ಅವೆರಡೂ ತಮ್ಮ ಪಾಡಿಗೆ ಆಟಾಡಿಕೊಂಡು ಯಾವಾಗಲೂ ತಮ್ಮ ಸಮಯವನ್ನ ಕಳೆಯುತ್ತಿದ್ದವು. ಹೀಗೆ ಸಮಯ ಕಳೆಯುತ್ತಿದ್ದಂತೆ ಬೇಸಿಗೆ ಕಾಲದ ತಾಪ ಹೆಚ್ಚುತ್ತಾ ಹೋಯಿತು. ಇದ್ದಕ್ಕಿದ್ದಂತೆ ಕೊಳದಲ್ಲಿದ್ದ ನೀರು ಆವಿಯಾಗತೊಡಗಿತು. ಅಕ್ಕ, ಈ ಕೊಳ ಪೂರ್ತಿಯಾಗಿ ಬತ್ತಿ ಹೋಗ್ತಿದೆ. ನಾವು ಇನ್ನು ಮುಂದೆ ಬದುಕ್ಬೇಕು ಅಂದ್ರೆ ನಾವು ಇನ್ನೂ ಬೇರೆ ಕೊಳವನ್ನ ಹುಡುಕ್ಲೇಬೇಕು. ಇಲ್ಲ ಅಂದ್ರೆ ನಾವು ಬದುಕುಳಿಯೋದು ಕಷ್ಟ. ನೀನ್ ಹೇಳೋದು ಸರಿಯಾಗಿದೆ.
ಈಗ್ಲೇ ನಾವು ಬೇರೆ ಕೊಳವನ್ನ ಹುಡುಕೋಕೆ ಶುರು ಮಾಡೋಣ. ಕೊನೆಗೊಂದು ದಿನ ಕೊಳ ಪೂರ್ತಿಯಾಗಿ ಬತ್ತಿ ಹೋಯಿತು. ಆ ಕಪ್ಪೆಗಳು ತಮ್ಮ ಜೀವನೋಪಾಯಕ್ಕೆ ಇನ್ನೊಂದು ಕೊಳವನ್ನ ಹುಡುಕಲೇಬೇಕಾಯಿತು. ದಾರಿಯಲ್ಲಿ ಕಪ್ಪೆಗಳಿಗೆ ಒಂದು ಬಾವಿ ಕಂಡಿತು. ಆ ಬಾವಿಯನ್ನು ನೋಡಲೆಂದು ಸಂತೋಷದಿಂದ ಕುಪ್ಪಳಿಸಿದವು. ನೋಡು ಅಕ್ಕ, ಇಲ್ಲೊಂದು ಬಾವಿಯಲ್ಲಿ ನೀರಿದೆ. ಇಲ್ಲಿ ಯಾವುದೂ ತೊಂದರೆ ಇಲ್ಲದೆ ನಾವುಗಳು ಆರಾಮಾಗಿರಬಹುದು. ಬಾ, ಬೇಗ ಕುಪ್ಪಳಿಸೋಣ ಒಳಗೆ. ಪುಟ್ಟಿ, ಆತ್ರ ಪಡ್ಬೇಡ. ನೆನ್ಪಿದ್ಯಾ ಆ ಕೊಳಾನ ನಾವ್ ಯಾಕೆ ಬಿಟ್ವಿ, ಬತ್ತೋಯ್ತು ಅಂತ? ಈ ಬಾವಿನೂ ಬತ್ತೋದ್ರೆ ಹೇಗ್ ಆಚೆ ಬರೋದು ಆಮೇಲೆ? ಆದ್ರೆ ಅಕ್ಕ, ಇಲ್ಲಿ ಇಷ್ಟೊಂದು ನೀರಿದ್ಯಲ್ಲ, ನನಗೆ ಇದು ಒಣಗೋಗತ್ತೆ ಅಂತ ಅನ್ಸೋದಿಲ್ಲ. ಬಾ, ನಾವ್ ಇದೇ ಬಾವಿನಲ್ಲೇ ಜೀವನ ನಡೆಸೋಣ. ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ಬೇಡ. ಇರು, ಆತ್ರ ಪಡ್ಬೇಡ. ನಾವಿದ್ದಿದ್ ಕೊಳಾನು ಇದಕ್ಕಿಂತ ದೊಡ್ಡದಾಗಿತ್ತು. ಅಲ್ಲಿ ತುಂಬಾ ನೀರು ಇತ್ತು. ಆದ್ರೆ ನೀನೇ ನೋಡ್ದೆ ಅಲ್ವಾ, ಎಲ್ಲಾ ನೀರು ಬತ್ತೋಗ್ಲಿಲ್ವಾ? ಆದ್ರಿಂದ ಈ ಬಾವಿನಲ್ಲಿರೋದಕ್ಕಿಂತ ಬೇರೆ ಇನ್ನೊಂದು ಕೊಳಾನ್ ಹುಡ್ಕೋದು ಒಳ್ಳೇದು ಅನ್ಸುತ್ತೆ. ನನಗೆ ಖಂಡಿತವಾಗಿಯೂ ಒಳ್ಳೆ ಕೊಳ ಸಿಗುತ್ತೆ ಅಂತ ಅನ್ನಿಸ್ತಿದೆ. ಓಹೋ, ಹಾಗಾದ್ರೆ ಇನ್ನೊಂದು ಕೊಳ ಇವಾಗ ಹುಡುಕ್ಲೇಬೇಕು. ನಿರಾಶೆಗೊಂಡ ಕಪ್ಪೆಗಳು ಮತ್ತೊಂದು ಕೊಳದ ಹುಡುಕಾಟದಲ್ಲಿ ಮುಂದುವರೆದವು. ಕೊನೆಗೆ ಅವುಗಳಿಗೆ ಬಹಳ ನೀರಿಡುವಂತಹ ಒಂದು ದೊಡ್ಡ ಕೊಳ ಸಿಕ್ಕಿತು. ಅಲ್ಲಿ ಅವುಗಳು ಮನೆ ಮಾಡಿಕೊಂಡು ಸಂತೋಷದಿಂದ ಇದ್ದವು. ಕೆಲವು ತಿಂಗಳುಗಳ ಬಳಿಕ, ಓ ದೇವ್ರೆ, ಅರ್ಧ ಗಂಟೆ ನಡಿಬೇಕು ಇಲ್ಲಿ ನೀರ್ ಕುಡಿಬೇಕು ಅಂದ್ರೆ. ಅಯ್ಯೋ, ಹಳ್ಳಿನಲ್ಲಿರೋ ಬಾವಿ ಪೂರ್ತಿ ಒಣಗೋಗಿದ್ಯಲ್ಲ ಅದಕ್ಕೆ. ಅಕ್ಕ, ಧನ್ಯವಾದ ಹೇಳ್ಬೇಕು ನಿನ್ಗೆ. ಆತ್ರ ಪಡೆದೇ ವಿವೇಕದಿಂದ ಇರೋದ್ರಿಂದ ತುಂಬಾನೇ ಒಳ್ಳೇದಾಗತ್ತೆ. ನಾವೇನಾರು ಬಾವಿಯೊಳಗ್ ಧುಮುಕಿದ್ರೆ ನಮ್ ಜೀವನೇ ಹೋಗಿರ್ತಿತ್ತು. ನೀತಿ, ಏನೇ ಮಾಡುವ ಮುನ್ನ ಚೆನ್ನಾಗಿ ಯೋಚಿಸಬೇಕು. ರಾಜ ಚಿತ್ರಸೇನನಿಗೆ ಹೂದಾನಿಗಳು ಎಂದರೆ ತುಂಬಾ ಇಷ್ಟ. ಅವನ ಅರಮನೆಯಲ್ಲಿ ಬಣ್ಣ ಬಣ್ಣದ ಹೂದಾನಿಗಳನ್ನ ತುಂಬಾ ಸುಂದರವಾಗಿ ಜೋಡಿಸಲಾಗಿತ್ತು. ಆ ಹೂದಾನಿಗಳನ್ನ ನೋಡಿಕೊಳ್ಳುವುದಕ್ಕೆ ಒಬ್ಬ ಯುವಕನನ್ನ ನೇಮಕ ಮಾಡಿದ್ದ. ಮತ್ತೆ ಯುವಕನಿಗೆ ಎಚ್ಚರಿಸಿದ್ದ, ಆ ಹೂದಾನಿಗಳಿಗೆ ಏನಾದರೂ ಆದ್ರೆ ಅವನಿಗೆ ಶಿಕ್ಷೆ ಖಂಡಿತ ಅಂತ. ಒಂದು ದಿನ ಆ ಯುವಕ ಹೂದಾನಿಗಳನ್ನ ಸ್ವಚ್ಛಗೊಳಿಸುತ್ತಿರಬೇಕಾದರೆ ಅವನ ಕೈಯಿಂದ ಜಾರಿ ಹೂದಾನಿ ಕೆಳಗೆ ಬಿದ್ದು ಚೂರು ಚೂರಾಗಿ ಹೋಯಿತು. ರಾಜನು ಆ ಸದ್ದು ಕೇಳಿ ಆ ಸ್ಥಳಕ್ಕೆ ಓಡಿ ಬಂದ. ಏನು ಮಾಡಿಬಿಟ್ಟೆ? ನನಗೆ ಅಮೂಲ್ಯವಾದುದನ್ನು ಒಡೆದು ಹಾಕಿಬಿಟ್ಟೆಯಲ್ಲ, ನಿನಗೆ ಶಿಕ್ಷೆ ತಪ್ಪದು. ಇವನನ್ನು ನೇಣು ಹಾಕಿಬಿಡಿ. ಮಹಾರಾಜ, ಹೂದಾನಿ ಅಕಸ್ಮಾತ್ತಾಗಿ ನನ್ನ ಕೈ ತಪ್ಪಿ ಬಿದ್ದೋಯ್ತು. ನಾನು ನಿಮ್ಮನ್ನ ಬೇಡ್ಕೋತೀನಿ, ನನ್ನನ್ನು ಬಿಟ್ಟುಬಿಡಿ. ಆದರೆ ರಾಜ ಆ ಯುವಕನಿಗೆ ಕ್ಷಮೆ ನೀಡಲಿಲ್ಲ. ನಿನ್ನ ಕೊನೆಯ ಆಸೆ ಏನು? ನಿನ್ನ ಜೀವ ಒಂದನ್ನು ಬಿಟ್ಟು ಬೇರೇನನ್ನಾದರೂ ಕೇಳು, ನಾನು ಕರುಣಿಸುವೆ. ಮಹಾರಾಜ, ನನಗೆ ಒಂದೇ ಒಂದು ಆಸೆ ಇದೆ. ನಾನು ಎಲ್ಲಾ ಹೂದಾನಿಗಳನ್ನು ಒಂದೇ ಬಾರಿಗೆ ನೋಡಬೇಕು. ಸೈನಿಕರೇ, ನನ್ನ ಅರಮನೆಗೆ ಹೋಗಿ, ಅಲ್ಲಿರುವ ಎಲ್ಲಾ ಹೂದಾನಿಗಳನ್ನು ಇಲ್ಲಿಗೆ ತೆಗೆದುಕೊಂಡು ಬನ್ನಿ. ಸೈನಿಕರು ಅರಮನೆಯೊಳಗೆ ಹೋಗಿ ಎಲ್ಲಾ ಹೂದಾನಿಗಳನ್ನು ತಂದರು. ನಿನಗೆ ತೃಪ್ತಿಯಾಗುವಷ್ಟು ನೋಡು, ಇನ್ನೊಂದು ಬಾರಿಯೂ ನೀನು ನೋಡಲಾಗುವುದಿಲ್ಲ. ಆ ಯುವಕ ಎದುರಿಗಿದ್ದ ಎಲ್ಲಾ ಹೂದಾನಿಗಳನ್ನು ಒಡೆದು ಹಾಕಿದ. ಇದನ್ನು ನೋಡಿ ರಾಜ ಇನ್ನೂ ಕೋಪಗೊಂಡ. ಏನು ಮಾಡಿಬಿಟ್ಟೆ? ನೀನು ಎಲ್ಲವನ್ನೂ ಒಡೆದು ಹಾಕಿಬಿಟ್ಟೆಯಲ್ಲ. ಮಹಾರಾಜ, ನಾನು ಏನು ಮಾಡಬೇಕಾಗಿತ್ತು ಅದನ್ನೇ ಮಾಡಿದೆ. ನಾನು ಎಷ್ಟೋ ಜನರ ಬದುಕನ್ನ ಉಳಿಸಿದ್ದೀನಿ. ಅದು ಹೇಗೆ ಸಾಧ್ಯ? ಇದರಲ್ಲೊಂದು ಹೂದಾನಿನ ಮುರಿಯೋದ್ರಿಂದ ನನಗೆ ಮರಣದಂಡನೆ ಆಯ್ತು. ಯಾವತ್ತಾದ್ರೂ ಒಂದಿನ ಯಾರಾದ್ರೂ ಅದನ್ನ ಮುರಿದಾಕ್ಬಹುದು, ಅವರುಗಳಿಗೂ ಮರಣದಂಡನೆ ಆಗಬಹುದು. ಅವ್ರನ್ನ ಉಳಿಸೋದಕ್ಕಾಗಿ ನಾನು ಇದನ್ನ ಮಾಡಿದೆ. ಇದರಿಂದ ಈಗ ಸಾಯೋದು ನಾನೊಬ್ಬನೇ. ಹೇ ಯುವಕನೇ, ನಿನ್ನ ಯೋಚನೆಯನ್ನು ನಾನು ಮೆಚ್ಚುತ್ತೇನೆ. ನನ್ನ ಕಣ್ಣನ್ನು ನೀನು ತೆರೆದೆ, ನಿನ್ನನ್ನು ನಾನು ಕ್ಷಮಿಸುತ್ತೇನೆ ಮತ್ತು ಅರಮನೆಯಲ್ಲಿ ನಿನಗೆ ಒಳ್ಳೆಯ ಹುದ್ದೆಯನ್ನು ಕೊಡುತ್ತೇನೆ. ನೀತಿ ಕೋಪದಲ್ಲಿ ತೆಗೆದುಕೊಂಡ ನಿರ್ಧಾರ ಎಂದೂ ಸರಿಯಾಗಿರೋದಿಲ್ಲ. ಯಾವತ್ತೂ ಆತುರದ ನಿರ್ಧಾರ ಮಾಡಬೇಡಿ.